ಹಲೋ ಎವ್ರಿ ವ್ಯಾನ್ ಕಟಿಕ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಜೋಳದ ರೊಟ್ಟಿನ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋದಂತ ಟಿಪ್ಸ್ ಜೊತೆಗೆ ಶೇರ್ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಸಲ ಮಾಡೋ ರೊಟ್ಟಿ ಕೂಡ ಇಷ್ಟು ಚೆನ್ನಾಗಿ ಉಬ್ಬಿ ಬರೋ ಹಾಗೆ ಸಾಫ್ಟ್ ಆಗಿರುವಂಥ ಜೋಳದ ರೊಟ್ಟಿನ ಮಾಡ್ಕೋಬೋದು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈಗ ಮಾಡೋ ವಿಧಾನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾನಲೆಗೆ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕೆಲವೊಬ್ಬರು ಇದಕ್ಕೆ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಳ್ತಾರೆ ಆದರೆ ನಾವು ಉತ್ತರ ಕರ್ನಾಟಕದ ಕಡೆಗೆ ಮಾಡುವಂಥ ಜೋಳದ ರೊಟ್ಟಿಗೆ ಉಪ್ಪು ಮತ್ತು ಎಣ್ಣೆನ ಹಾಕೊಳ್ಳಲ್ಲ ಈ ನೀರು ಚೆನ್ನಾಗಿ ಕುದಿ ಬರುವವರಿಗೆ ಈ ಕಡೆ ನಾನು ಹಿಟ್ಟನ್ನು ಕೂಡ ಜರಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಜೋಳದ ಹಿಟ್ಟಿನಲ್ಲಿ ಕಸ ಕಡ್ಡಿ ಅಥವಾ ಹೊಟ್ಟಿನ ಅಂಶ ಇರುತ್ತಲ್ಲ ಅದನ್ನೆಲ್ಲವನ್ನು ಜರಡಿ ಮಾಡಿಟ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ ಜೋಳದ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿರೋದು ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಕ್ಲೀನ್ ಆಗಿರುವಂಥ ಪ್ಲೇಸಲ್ಲಿ ಅಥವಾ ಒಂದು ದೊಡ್ಡ ಪಾತ್ರೆಯಲ್ಲಿ ಅಂದರೆ ತಟ್ಟೆಯಲ್ಲಿ ಹಾಕ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ರೀತಿ ಮಧ್ಯದಲ್ಲಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಬೇಕು ಆನಂತರ ಇದಕ್ಕೆ ನಾವು ಕುದಿಸಿ ಇಟ್ಕೊಂಡಿರುವಂತಹ ಈ ಬಿಸಿ ನೀರನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ಪೂನ ಸಹಾಯದಿಂದ ಹಿಟ್ಟನ್ನೆಲ್ಲ ಆ ಬಿಸಿ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪ ಸ್ವಲ್ಪವೇ ಬಿಸಿ ನೀರಿಗೆ ಸೇರಿಸ್ಕೊಳ್ತಾ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ಅಳತೆ ಮಾಡಲ್ಲ ಅಂದಾಜಲ್ಲೇ ಹಿಟ್ಟು ಮತ್ತು ನೀರನ್ನು ಹಾಕ್ಕೊಂಡು ರೊಟ್ಟಿ ಮಾಡ್ತೀನಿ ಆದರೆ ಕೆಲವೊಬ್ಬರಿಗೆ ರೊಟ್ಟಿ ಮಾಡೋದು ಗೊತ್ತೇ ಇರಲ್ಲ ಅಥವಾ ಅಳತೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಮೊದಲನೇ ಸಲ ಮಾಡೋರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಮೆಜರ್ಮೆಂಟ್ಗೆ ಅಂತ ಒಂದು ಬೌಲ್ನ ತೊಗೊಂಡಿದ್ದೆ ಹಾಗೆ ನಾನಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ ಈ ಬಿಸಿನೀರಿನ ಜೊತೆಗೆ ಎಲ್ಲ ಒಣ ಹಿಟ್ಟನ್ನು ಕೂಡ ಮಿಶ್ರಣ ಮಾಡಿಕೊಂಡು ಕೈಗೆ ಸ್ವಲ್ಪ ಬಿಸಿ ಶಾಕ ತಾಗ್ತಾ ಇರತ್ತಲ್ಲ ಅದೇ ಟೈಮಲ್ಲಿ ಬೇಗ ಬೇಗನೆ ಇದನ್ನು ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಬೇಕು ಹೀಗೆ ತುಂಬ ತಣ್ಣಗಾಗಕ್ಕೆ ಬಿಡಬಾರ್ದು ಆಮೇಲೆ ಒಂದು ಪಾತ್ರೆಗೆ ಅಥವಾ ಒಂದು ಬೌಲ್ಗೆ ತಣ್ಣೀರನ್ನು ತಗೊಂಡು ಕೈಗೆ ಸ್ವಲ್ಪ ಸ್ವಲ್ಪವೇ ತಣ್ಣೀರನ್ನು ಹಾಕ್ಕೊಳ್ತಾ ನೀಟಾಗಿ ಎಲ್ಲ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಬೇಕು ಈ ಹಿಟ್ಟನ್ನೆಲ್ಲ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ ನೀವು ಹಿಟ್ಟನ್ನ ಸರಿಯಾಗಿ ನಾದ್ಕೊಳ್ಳಿಲ್ಲ ಅಂತಂದರೆ ರೊಟ್ಟಿ ಹೇಗೆ ತಟ್ಟಿದ್ರೂ ಕೂಡ ನಿಮಗೆ ಚೆನ್ನಾಗಿ ಬರಲ್ಲ ಹಾಗಾಗಿ ಈ ಹಿಟ್ಟನ್ನ ನಾದ್ಕೊಳ್ಳೋದೇ ಮೇನ್ ಆಗಿರುವಂಥ ಟಿಪ್ಪು ಹಾಗಾಗಿ ಈ ಹಿಟ್ಟನ್ನ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಳ್ತಾ ಸ್ಮೂತಾಗಿ ಚೆನ್ನಾಗಿ ನಾದ್ಕೊಳ್ಳಿ ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗೆ ತುಂಬ ತೆಳ್ಳಗಾಗೂ ಇರಬಾರ್ದು ನೀವು ಚಪಾತಿ ಹಿಟ್ಟಿಗೆಲ್ಲ ನಾದ್ಕೊಳ್ತೀರಲ್ಲ ಅದೇ ರೀತಿ ಸ್ಮೂತಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಪ್ರತಿ ಸಲ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ತೊಗೊಂಡಾಗ ಅದನ್ನು ನಾದ್ಕೊಂಡೇ ಉಂಡೆ ಕಟ್ಕೊಳ್ಬೇಕು ಆಗ ನಿಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಮಿಶ್ರಣ ತಗೊಂಡು ಉಂಡೆನ ಕಟ್ಕೊಂಡಿದ್ದೀನಿ ಹಾಗೆ ಒನ ಹಿಟ್ಟನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಈ ಒಣ ಹಿಟ್ಟನ್ನು ಈ ರೊಟ್ಟಿಗೆ ಹಚ್ಕೊಳ್ತಾ ಒಂದು ಕೈನ ಸಪೋರ್ಟಿಗೆ ಅಂತ ಹಿಡ್ಕೊಳ್ಳಿ ಇನ್ನೊಂದು ಕೈಯಿಂದ ರೊಟ್ಟಿನ ತಟ್ಟಬೇಕು ಸ್ವಲ್ಪ ಮಟ್ಟಿಗೆ ದೊಡ್ಡದಾಗೋರಿಗೆ ಒಂದು ಕೈಯಿಂದ ತಟ್ಕೊಂಡು ಆಮೇಲೆ ಎರಡು ಕೈಗಳಿಂದ ಪ್ರೆಸ್ ಮಾಡ್ತಾ ರೊಟ್ಟಿನ ದೊಡ್ಡದಾಗಿ ಮಾಡ್ಕೊಳ್ಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೊಡ್ಡದಾಗಿ ತಟ್ಕೊಳ್ಳಿ ಆನಂತರ ಈ ಕಡೆ ತವಾನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೆ ತವಾ ಚೆನ್ನಾಗಿ ಕಾಯಬೇಕು ಮೇಲೆ ರೊಟ್ಟಿನ ಹಾಕ್ಕೊಂಡು ಒಂದು ಬೌಲ್ಗೆ ನೀರನ್ನ ತಗೊಂಡು ಅದಕ್ಕೆ ಕಾಟನ್ ಬಟ್ಟೆನ ಹಾಕಿ ಕಾಟನ್ ಬಟ್ಟೆಯಿಂದ ಆ ವನ ಹಿಟ್ಟು ಹಾಕಿರ್ತೀವಲ್ಲ ಆ ಕೆಳಗಡೆ ಬಾಗಿನ ಹಿಟ್ಟಿನೆಲ್ಲ ಒರೆಸ್ಕೊಂಡು ಕ್ಲೀನಾಗಿ ನೀರನ್ನು ಹಚ್ಕೊಳ್ಬೇಕು ಒಂದು ಹತ್ತು ಸೆಕೆಂಡ್ ನಂತರ ಇದನ್ನು ಮಗ್ಚಿ ಮತ್ತೊಂದು ಬದಿಗೆ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈ ಮೇಲ್ಗಡೆ ಸೈಡೆಲ್ಲ ಸಣ್ಣದಾಗಿ ಗುಳ್ಳೆಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಮಗ್ಚಿ ಇನ್ನೊಂದು ಬದಿಗೆ ಬೇಯಿಸ್ಕೊಳ್ಳಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ಇದೇ ಥರ ಎರಡೂ ಕಡೆಗೆ ಬಗಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಈ ರೀತಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ಎಲ್ಲ ಒಳಗಡೆ ತನಕ ಚೆನ್ನಾಗಿ ಬೈಯತ್ತೆ ಅಥವಾ ಸ್ಪೂನ ಸಹಾಯದಿಂದ ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ಳಿ ರೊಟ್ಟಿ ತಟ್ಟುವಾಗ ನಾವು ಹಿಟ್ಟು ಹಚ್ಕೊಂಡಿರ್ತೀವಲ್ಲ ಆ ಭಾಗ ತವಾ ಮೇಲೆ ಹಾಕಬೇಕಾದಾಗ ಮೇಲ್ಗಡೆ ಇರಬೇಕು ಆವಾಗ ನಾವು ನೀರು ಹಚ್ಕೊಳ್ಬೇಕಾದ್ರೆ ಒಣ ಹಿಟ್ಟನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಒಂದು ಹತ್ತು ಸೆಕೆಂಡ್ ನಂತರ ಮಗಚಿ ಬೇಯಿಸ್ಕೊಳ್ಬೇಕು ನೀವು ಕರೆಕ್ಟಾಗಿ ನೀರು ಹಚ್ಕೊಳ್ಳಿಲ್ಲ ಅಂದರೆ ಈ ಥರ ಸೀಳ್ದಂಗೆ ಆಗತ್ತೆ ಕರೆಕ್ಟಾಗಿ ಉಬ್ಬಿ ಕೂಡ ಬರೋಲ್ಲ ಹಾಗಾಗಿ ನೀರನ್ನು ಕೂಡ ಸರಿಯಾಗಿ ಹಚ್ಕೊಳ್ಬೇಕು ಮತ್ತು ಒಂದು ಸೈಡ್ಗೆ ಮಾತ್ರ ನೀರನ್ನು ಹಚ್ಕೊಳ್ಬೇಕು ನೋಡಿದ್ರಲ್ಲ ಈ ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ಪ್ರತಿ ಸಲ ರೊಟ್ಟಿನ ಮಾಡ್ಕೊಳ್ಬೇಕಾದ್ರೆ ಹಿಟ್ಟನ್ನ ತೊಗೊಂಡು ಪ್ರತಿ ಸಲ ಅದನ್ನು ಚೆನ್ನಾಗಿ ಸ್ಮೂತಾಗಿ ನಾದ್ಕೊಂಡು ಉಂಡೆ ಕಟ್ಕೊಂಡು ಆಮೇಲೆ ರೊಟ್ಟಿನ ಮಾಡ್ಕೊಳ್ಬೇಕು ಹಾಗೆ ಒಂದು ಸೈಡ್ಗೆ ಮಾತ್ರ ಹಿಟ್ಟು ಹಚ್ಕೊಳ್ತಾ ಇನ್ನೊಂದು ಕೈನ ಸಪೋರ್ಟ್ ಅಂತ ಇಟ್ಕೋಬೇಕು ಯಾಕಂದರೆ ಅಂಚೆಲ್ಲ ಕಟ್ ಕೆಲವೊಂದು ಸಲ ಹಾಗಾಗಿ ಅದನ್ನು ಸಪೋರ್ಟ್ಗೆ ಅಂತ ಸ್ವಲ್ಪ ದೊಡ್ಡದಾಗೋವರೆಗೆ ಇಟ್ಕೊಂಡು ಆಮೇಲೆ ಎರಡೂ ಕೈಗಳಿಂದ ರೊಟ್ಟಿನ ತಟ್ಕೊಳ್ಬೇಕು ನಿಮಗೆ ಈ ರೊಟ್ಟಿನ ತಟ್ಟಿ ಮಾಡ್ಕೊಳಕ್ಕೆ ಇಲ್ಲಪ್ಪ ನನಗೆ ಕಟ್ಟಾಗ್ತಾ ಇದೆ ಅಂತಂದರೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತಾರೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಕೂಡ ಉಬ್ಬು ಬರುತ್ತೆ ಹಾಗೆ ಸಾಫ್ಟಾಗೂ ಬರತ್ತೆ ಮತ್ತು ಈ ರೊಟ್ಟಿನ ಎರಡೂ ಸೈಡ್ಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆ ನೀರನ್ನು ಕೂಡ ಸರಿಯಾಗಿ ಹಚ್ಕೊಳ್ಬೇಕು ತುಂಬ ನೀರನ್ನ ಹಚ್ಕೊಳ್ಬಾರ್ದು ಹಾಗೆ ತುಂಬ ಕಡಿಮೆ ಕೂಡ ನೀರು ಹಚ್ಕೊಳ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅದೇ ಥರ ನಾನಿಲ್ಲಿ ಸುಮಾರು ರೊಟ್ಟಿಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ನೀರನ್ನು ಈ ರೀತಿ ಹಚ್ಕೊಳ್ಬೇಕು ಮತ್ತು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಈ ರೀತಿ ಕೈಯಿಂದ ಮಗಚಿ ಬೇಯಿಸ್ಕೆ ಬರಲ್ಲ ಅಂತಂದ್ರೆ ಸ್ಪೂನ ಸಹಾಯದಿಂದ ಮಗಚಿ ಎರಡು ಬದಿಗೆ ಗೋಲ್ಡನ್ ಬ್ರೌನ್ ಕಲರ್ ಚಿಕ್ಕೆಗಳು ಬರಕ್ಕೆ ಶುರು ಆದಾಗ ತಿರುಗಿಸಿ ಎರಡು ಬದಿಗೆ ಬೇಯಿಸ್ಕೊಳ್ಳಿ ಇದು ಉತ್ತರ ಕರ್ನಾಟಕದ ಶೈಲಿಯ ಜೋಳದ ರೊಟ್ಟಿ ಮಾಡೋ ವಿಧಾನ ಈ ರೀತಿ ನಮಗೆ ತಟ್ಟಿ ಮಾಡ್ಕೊಳಕ್ಕೆ ಬರಲ್ಲ ಅಂತ ಅನ್ನೋರಿಗೆ ಇನ್ನೊಂದು ವಿಧಾನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಅಲ್ಲಿವರೆಗೆ ನನ್ನ ಚಾನಲಲ್ಲಿ ಬರೋ ನೋಡ್ತಾ ಇರಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೋಡಿ ರೊಟ್ಟಿ ಕೂಡ ಉಬ್ಬಿ ಬಂದಿದೆ ಪದರ್ ಪದರವಾಗಿ ಬಿಸ್ತಾ ಇದೆ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಜೋಳದ ರೊಟ್ಟಿ ಮಾಡೋ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್